ಬೆಳಗ್ಗೆ ಸುಮಾರು 7:30ಗೆ ಒಂದು ಅಶೋಕ ಲೈಲ್ಯಾಂಡ್ ಅಲ್ಲಿ ಹಳ್ಳಿಕಾರು ತಳಿಗಳನ್ನ ಹಾಕೊಂಡು ಅಕ್ರಮವಾಗಿ ಕಸಾಯಿಖಾನೆಗೆ ಕಟಾವ್ ಮಾಡ್ಲಿಕ್ಕೆ ಅಂತ ಹೇಳಿ ಮುಸಲ್ಮಾನರು ತಗೊಂಡು ಬರ್ತಿರಬೇಕಾದ್ರೆ ನಮಗೆ ನಮ್ಮ ಕಾರ್ಯಕರ್ತರ ಕಡೆಯಿಂದ ಮಾಹಿತಿ ಬಂತು. ನಾವು ವೆಹಿಕಲ್ ನ ಫಾಲೋ ಮಾಡಿ ನೋಡಿದ್ಮೇಲೆ ಅದು ಬಿಜಿಪಾಳ್ಯದಲ್ಲಿ ಇರತಕ್ಕಂತ ಒಂದು ಅಕ್ರಮವಾಗಿ ಕಸಾಯಿಖಾನೆಗೆ ಅನ್ಲೋಡ್ ಮಾಡಿದ್ರು. ನಾವು ಇಮಿಡಿಯೇಟ್ ಅದಕ್ಕೆ ದೂರನೆಲ್ಲ ರೆಡಿ ಮಾಡಿ ಅದನ್ನ ಎಸ್ಪಿ ಅವರಿಗೆ ಮಾಹಿತಿ ಕೊಟ್ಟು ಅದು ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗೆ ಬರುತ್ತೆ. ಆ ಸ್ಟೇಷನ್ ಗೆ ಇಮಿಡಿಯೇಟ್ ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪೊಲೀಸ್ ನವರು ಇದಕ್ಕೆ ಕಾರ್ಯಪ್ರವೃತ್ತರಾಗಿ ರೈಡ್ ಮಾಡಿಸಿದ್ರು. ರೈಡ್ ಮಾಡಿದ ನಂತರ ಅಲ್ಲಿ ಇದ್ದಂತ ಹಸುಗಳು ಒಂದು ನಾಲ್ಕು ಹಳ್ಳಿಕಾರಿದ್ವು ಮತ್ತೆ ಒಂದೆರಡು ಯಾವುದು ಸೀಮೆ ಹಸುಗಳಿದ್ವು. ಇದನ್ನ ರೈಡ್ ಮಾಡಿ ಮತ್ತೆ ಅಲ್ಲೇ ಒಂದು ಆಲ್ರೆಡಿ ಒಂದು ಎರಡು ಹಸುನ ಕಟಾವ್ ಮಾಡಿದ್ರು. ಕಟಾವ್ ಮಾಡಿ ಅದನ್ನ ಆಲ್ರೆಡಿ ಅವರು ಸೇಲ್ ಮಾಡಲಿಕ್ಕೆ ಅದನ್ನ ತಗಲಾಕೊಂಡಿದ್ರು. ಅದನ್ನು ಎಲ್ಲ ಬಂದ ಸೀಜ್ ಮಾಡಿದ್ರು ಪೊಲೀಸ್ನವರು. ಸೀಜ್ ಮಾಡಿ ಮತ್ತೆ ಅಲ್ಲಿ ಕಸಾಯಿಖಾನೆಯಲ್ಲಿ ಇರತಕ್ಕಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಂತರ ನಾವು ಠಾಣೆಗೆಲ್ಲ ಹೋಗಿ ಹಸುಗಳನ್ನೆಲ್ಲ ಠಾಣೆಗೆ ಸಾಕಿಸಿ ಅಲ್ಲಿಂದ ಮುಂದಿನ ಏನೇನು ಕ್ರಮ ಇತ್ತು ಅದನ್ನೆಲ್ಲ ಪೊಲೀಸ್ನವರು ಮಾಡ್ತಾ ಇದ್ರು. ಈ ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ಸುಮಾರು 12:30 1 ಗಂಟೆ ಆಯಿತು. ನಾವು ರಿಟರ್ನ್ ಬರ್ತಾ ಇದ್ವಿ ಠಾಣೆಯಿಂದ. ಇದೆಲ್ಲ ದೂರೆಲ್ಲ ದಾಖಲಾದ ನಂತರ ನಾವು ರಿಟರ್ನ್ ಬರ್ತಾ ಇದ್ವಿ. ನಾವು ನಮ್ಮ ಕಾರ್ಯಕರ್ತರೊಟ್ಟಿಗೆ ಸುಮಾರು ಒಂದು 30-40 ಮಂದಿ ಮುಸಲ್ಮಾನರು ಅದೇ ಕಸಾಯಿಖಾನೆ ಮಾರ್ಗವಾಗಿ ನಾವು ಬರಬೇಕಾಯ್ತು. ರಿಟರ್ನ್ ಆ ಕಸಾಯಿಖಾನೆ ಬಳಿ ಸೇರಿಕೊಂಡು ಆ ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಿರ್ತಕ್ಕಂಥ ಗೋಕಳ್ಳರಿಗೆ ಈ ಮುಸಲ್ಮಾನರು ಸಪೋರ್ಟ್ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಮೇಲೆ ಕೊಲೆ ಯತ್ನ ಪ್ರಯತ್ನ ಮಾಡಿದ್ರು. ನಾವು ಅಲ್ಲಿಂದ ಸೇಫ್ ಮಾಡಿಕೊಂಡು ಎಸ್ ಪಿ ಅವ್ರಿಗೆ ಬಂದು ನಡೆದ ಎಲ್ಲ ಘಟನೆಯ ಸವಿಸ್ತಾರವಾಗಿ ವಿಚಾರ ತಿಳಿಸಿ ಎಸ್ ಪಿ ಅವ್ರಿಗೆ ನಾವು ದೂರು ಕೊಟ್ವಿ. ದೂರು ಕೊಟ್ಟಿದ್ದ ಕೂಡಲೇ ಪೊಲೀಸ್ನವರು ಎಸ್ ಪಿ ಅವರು ಇಮಿಡಿಯೇಟ್ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಅವರು ಸೂಚನೆ ಕೊಟ್ಟರು. ಇಮಿಡಿಯೇಟ್ ಯಾರ್ಯಾರು ಈ ಕೊಲೆ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ನೀವು ಬಂಧಿಸಬೇಕು, ಸಿ ಸಿ ಟಿ ವಿ ಫುಟೇಜ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಈಗ ಆಲ್ರೆಡಿ ಇಬ್ಬರು ಬಂಧನ ಆಗಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಯಾರ್ಯಾರು ಅಲ್ಲಿ ಆ ಒಂದು ಕೊಲೆ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವರ ಇದ್ದಾರೆ ಬಂಧಿಸಲಿಕ್ಕೆ ಅವರು ಆಲ್ರೆಡಿ ಒಂದು ಬಲೆ ಬೀಸಿದ್ದಾರೆ.